ನಮಸ್ಕಾರ, ನಾನು ಮಲ್ಲಿಕಾರ್ಜುನ ಪಟ್ಟಣ ಶೆಟ್ಟಿ. ನಮ್ಮೂರು ಸುದ್ದಿಗೆ ಸ್ವಾಗತ. ಇದು ಈ ಕ್ಷಣದ ಸುದ್ದಿ. ಹೀಗೆ ಕೈಕಾಲು ನೋವು, ಕೀಲು ನೋವು ಹಾಗೂ ಕಾಲು ಫ್ರ್ಯಾಕ್ಚರ್, ಕೈ ಫ್ರ್ಯಾಕ್ಚರ್ ಆದಾಗ ನಾವು ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡಿ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಗೆ ಹೋಗಿ ಅಲ್ಲಿ ನಮ್ಮ ವೈದ್ಯರ ಹತ್ತಿರ ನಮ್ಮ ಕೈಕಾಲು ಕೀಲು ನೋವುಗಳು ಮತ್ತು ಕೈಕಾಲು ಮುರಿದು ಹೋದರೆ ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತೇವೆ. ಆದರೆ ಬಡವರು ನೋಡಿ ಏನು ಮಾಡಬೇಕು? ಹೌದು ವೀಕ್ಷಕರೇ, ನಾನು ನಿಮಗೆ ತೋರಿಸೋಕೆ ಹೊರಟಿರೋ ಸ್ಟೋರಿ ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲೊಬ್ಬ ಆಯುರ್ವೇದಿಕ ವೈದ್ಯ ಕಂಡುಬಂದಿದ್ದಾರೆ. ಇವರು ಕೇವಲ ಅತಿ ಕಡಿಮೆ ದರದಲ್ಲಿ ಸುಮಾರು 10-12 ಹಳ್ಳಿಗಳ ಸಾರ್ವಜನಿಕರಿಗೆ ಸಮಾಜ ಸೇವೆ ಮಾಡುವುದರ ಜೊತೆಗೆ ಅವರ ಕಾಲು ಮುರಿದರೆ, ಕೈ ಮುರಿದರೆ, ಕೀಲು ನೋವಾದರೆ ಇಂತಹ ಕಾಯಿಲೆಗಳಿಗೆ ಇನ್ನೂ ಕೂಡ ಔಷಧಿ ಕೊಡುತ್ತಿದ್ದಾರೆ. ಇನ್ನು ಈ ವೈದ್ಯರ ಬಗ್ಗೆ ನಮ್ಮ ಪ್ರತಿನಿಧಿ ಬಿಜಿ ಗೌರ್ ಮಾಡಿರುವ ಒಂದು ವಿಶೇಷ ವರದಿ ಇಲ್ಲಿದೆ, ಬನ್ನಿ ನೋಡ್ಕೊಂಡು ಬರೋಣ. ಆಯುರ್ವೇದಿಕ್ ವೈದ್ಯರೆಂದೇ ಖ್ಯಾತಿಯಾಗಿರುವಂತಹ ದಾಸಿಮಯ್ಯ ಸಪ್ಲಿ ಅವರು ಸುಮಾರು 20-27 ವರ್ಷಗಳಿಂದ ಕೈ ಕಾಲು ಸಂದ ನೋವು, ಸೊಂಟ ನೋವು, ಬೈಕ್ ಮೇಲೆ ಬಿದ್ದಂಥವರು, ಆಕ್ಸಿಡೆಂಟ್ ಆದಂತಹ ಸಾಕಷ್ಟು ರೋಗಿಗಳಿಗೆ ಉಚಿತ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡುತ್ತಾ ಲಕ್ಷಾಂತರ ರೋಗಿಗಳಿಗೆ ಇವತ್ತು ಅವರು ದೇವರಾಗಿದ್ದಾರೆ. ತಾಂಬಾ ಗ್ರಾಮದ ಮಗನಾದಂತಹ ಇವರು ಇವತ್ತು ವಿಜಯಪುರ ಜಿಲ್ಲೆಯಾದಂತಹ ತಾಂಬಾ ಗ್ರಾಮದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಆತನ ಹತ್ರ ಹೋದ್ರೆ ನಾವು ಆರಾಮಾಗಬಹುದು ಅನ್ನುವಂತ ಒಂದು ಕೀರ್ತಿಯನ್ನು ತಾಂಬಾಗ್ರಾಮ ಹೆಚ್ಚಿಸಿದ್ದಾರೆ. ಇಂಥ ಒಂದು ವ್ಯಕ್ತಿಯನ್ನ ಈ ಭಾಗದ ಶಾಸಕರಾಗಿರ್ಬೋದು, ತಾಂಬಾ ಗ್ರಾಮದ ರಾಜಕಾರಣಿ ಆಗಿರ್ಬೋದು, ಇಂಥವರಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕಾಗಿದೆ. ಇವತ್ತು ಭಾರತ ದೇಶ ಸಾಂಸ್ಕೃತಿಕ ದೇಶ, ಆಯುರ್ವೇದಿಕ ದೇಶ. ಇಂದು ಅಲೋಪತಿ ಅನ್ನುವಂತ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡು ಹೋದ್ರೆ ಸಾಕಷ್ಟು ದುಡ್ಡು ಖರ್ಚಾಗ್ತಾ ಇದೆ. ಅದಕ್ಕೋಸ್ಕರ ಆಯುರ್ವೇದಿಕ ಜಗತ್ತಿನಲ್ಲಿ ಇಂಥ ಒಬ್ಬ ವ್ಯಕ್ತಿಗಳನ್ನು ಬೆಳೆಸಬೇಕು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಕ್ಯಾಮರಾಮನ್ ಶಿವ ಜೊತೆ ಬಿಜಿ ಗೌರ್ ತಾಬ. ಏನಾಗಿದೆ ನಿಮ್ಗೆ? ಗಾಡಿ ಬಿದ್ದಿದ್ರು. ಎರಡು ದಿನ ಹೋಗಿ ಬಿಜಾಪುರ ಗಾಡಿ ಮಾಡಿದ್ರೆ ಹೊಟ್ಟೆ ಅವರು ಹೊಟ್ಟೆ ಕಡಿಮೆ ಬಿಡ. ನೀನೇನಾಯ್ತು? ಅರಿವೆ ತಪ್ತರಿ ಇಲ್ಲ, ಕೈ ಕಾಲ ಕಾಲು ಕೈ ಮರದಂತ ಹೇಳ ಸ್ವಲ್ಪ ಇದು ಡ್ಯಾಮೇಜ್ ಜುಂಬಿಡ್ಲಿಕ್ಕೆ ಬರ್ರಿ. ಜುಂಬಿಡನ ಕಮ್ಮ ಅಂತ ಹೇಳಿದ್ರಿ, ಗುಳಿ ಕೊಟ್ರಿ, ಗುಳಿ ಕೊಡ್ರ ಬರೇ ಬೀಳಾಕತ್ರಿ, ಹೊಟ್ಟೆ ಅರಿವಿ. ಬಿಜಾಪುರ ಎಲ್ಲಿ ತೋರಿಸ್ರಿ? ಇಲ್ಲಿ ಬಿಜಾಪುರ ಅವರು ಅರ್ಸರದು ಬಿಜಾಪುರದ ಅರ್ಸರದ ದವಾಖಾನೆ. ಏನು 40,000 ರೂಪಾಯಿ ಏನು ಎಪಿಸೋಡ್ ಏನು ಲಾಭ ಆಗಲಿ? ಎಷ್ಟು ಖರ್ಚಾದ್ರಿ ದವಾಖಾನೆಗೆ? 40,000 ರೂಪಾಯಿ ಖರ್ಚಾರೆ. 40,000 ರೂಪಾಯಿ ಏನು ಆಗಲಿಲ್ಲ? ಏನು ಆಗಲಿಲ್ಲ. ಈಗ ಇಲ್ಲಿ ಹೆಂಗ್ ಬಂದಿರ ನೀವು? ಇಲ್ಲಿ ಹೇಳಿದ್ರ ಅಣ್ಣವ್ರು ತಾಂಬಾಗ ಸಾಲ ಕಟ್ತಾರ್ರಿ, ಚಲೋ ಅವ್ರು ನೋಡ್ತಾರ ಅಣ್ಣವ್ರು ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಎರಡು ತಿಂಗಳಿಂದ ಬಂದಿರ್ರಿ. ಈಗ ಏನಿಸ್ತದ? ಈಗ ಸ್ವಲ್ಪ ಎಡ್ಡದಿಂದ ಆರಾಮಾಗ್ಯದ. ಎಡ್ಡದಿಂದ ಆರಾಮಾಗ್ಯದ. ನಿಮಗೆ ಇದ್ರ ಬಗ್ಗೆ ಕೇಳಿದ್ರೆ ಮೊದಲೇ ಇಲ್ಲಿ ಕಲ್ತಿ ಕಟ್ತಾರ ಅಂತೇಳಿ? ಹ್ಞೂ, ತಾಂಬಾದ ಅಣ್ಣವ್ರು ನಮ್ಮ ಹೇಳಿದ್ರೆ ಕೇಳಿದ್ರೆ ತಾಂಬಾದ ಅಣ್ಣವ್ರು ಕೊಡ್ತಾರ ಕಟ್ತಾರ ಬಾತ್ ಹೇಳಿದ್ರು. ಮತ್ತೆ ಹೇಳಿದ್ರಿ ಮಾತು ಕೇಳಿದ್ರು. ಆರಾಮ ನಿಮಗೆ? ಹ್ಞೂ, ಆರಾಮ.